आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीगुरुभ्यो नमः हरिः ओम् ಸಮಸ್ತ ಹೆಚ್ ಎಸ್ ವಿಜಯ ಫೌಂಡೇಶನ್ನ ಆಧ್ಯಾತ್ಮ ಬಂಧುಗಳಿಗೆ ನೂತನ ಸಂವತ್ಸರದ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಯುಗಾದಿ ಹಬ್ಬ ವರ್ಷದ ಮೊದಲನೆಯ ಹಬ್ಬ ಇದು ಯುಗದ ಆದಿ ಅಂದರೆ ಕಲಿಯುಗ ಆರಂಭ ಆದಂತಹ ದಿವಸಕ್ಕೆ ಯುಗಾದಿ ಎಂಬುದಾಗಿ ಹೆಸರು ಕಲಿಯುಗ ಆರಂಭ ಆದದ್ದು ಚೈತ್ರ ಮಾಸದ ಶುಕ್ಲಪಕ್ಷದ ಪಾಡ್ಯ ಪ್ರತಿಪದ ಈ ದಿನದಂದು ಕಲಿಯುಗ ಆರಂಭ ಆಯಿತು 60 ಸಂವತ್ಸರಗಳು 60 ಸಂವತ್ಸರಗಳಲ್ಲಿ 33ನೆಯ ಸಂವತ್ಸರ ಅದು ವಿಕಾರಿನಾಮ ಸಂವತ್ಸರ ಈಗ ಪ್ರಸ್ತುತ ಈ ಸಂವತ್ಸರದ ಹೆಸರು ವಿಕಾರಿನಾಮ ಸಂವತ್ಸರ ಎಂಬುದಾಗಿ ಆದ್ದರಿಂದ ಯುಗದ ಆದಿ ವರ್ಷದ ಮೊದಲನೆಯ ದಿವಸವನ್ನು ನಾವು ಹಬ್ಬದ ರೀತಿಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ನಿಜವಾಗಲೂ ನೂತನವಾದಂತಹ ಅಂದರೆ ಹೊಸ ವರ್ಷವೇ ನಾವೆಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಫಾಲೋ ಮಾಡ್ತೇವೆ ಇಂಗ್ಲಿಷ್ ಕ್ಯಾಲೆಂಡರ್ ಅದು ತಿಳಿಸಿಕೊಡುವಂತೆ ಜನವರಿ ಮೊದಲನೆಯ ದಿವಸ ಅಂದರೆ ಜನವರಿ 1ನೇ ತಾರೀಕು ಹೊಸ ವರ್ಷ ಎಂಬುದಾಗಿ ಆಚರಣೆ ಮಾಡ್ತಾರೆ ಪಾಶ್ಚಿಮಾತ್ಯರ ಈ ಸಂಸ್ಕೃತಿಯನ್ನು ನಾವು ಕೂಡ ಎಷ್ಟರ ಮಟ್ಟಿಗೆ ಆಚರಿಸ್ತಾ ಇದ್ದೇವೆ ಅಂತಂದರೆ ನಮಗೆ ಹೊಸ ವರ್ಷ ಯುಗಾದಿ ಅಲ್ಲ ಹೊಸ ವರ್ಷ ಜನವರಿ 1ನೇ ತಾರೀಕೇ ಎಂಬುದಾಗಿ ನಿಶ್ಚಯ ಮಾಡಿಕೊಂಡು ಅವತ್ತೇ ಹೊಸ ವರ್ಷದ ಸಂಭ್ರಮ ಆಚರಣೆಯನ್ನು ಮಾಡೋದನ್ನು ನಾವು ನೋಡಬಹುದು ಆದರೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು ಜನವರಿ 1ನೇ ತಾರೀಕು ಯಾವ ರೀತಿಯಲ್ಲಿ ಅದು ಹೊಸ ವರ್ಷ ಎಂಬುದಾಗಿ ನೂತನವಾದದ್ದು ಯಾವುದೂ ಕಂಡಿಲ್ಲ ಹೊಸ ಚಿಗುರಿಲ್ಲ ಹೊಸ ಫಲ ಇಲ್ಲ ಹೊಸ ಯಾವುದೇ ರೀತಿಯಾದಂತಹ ಸಸ್ಯರಾಶಿಗಳು ಯಾವುದೂ ಹೊಸತನವನ್ನು ನಮಗೆ ತಂದುಕೊಡೋದಿಲ್ಲ ನಿಜವಾಗಲೂ ವೈಜ್ಞಾನಿಕವಾಗಿಯೂ ನಾವು ಗಮನಿಸಿದರೆ ನಮ್ಮ ಈ ಯುಗಾದಿ ಹಬ್ಬ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿಪದ ಏನಿದೆ ಅದು ಎಲ್ಲ ರೀತಿಯಿಂದಲೂ ಹೊಸತನವನ್ನು ತಂದುಕೊಡುವಂಥದ್ದು ಯುಗದ ಆದಿ ಅಂತ ಹೆಸರೇ ಸೂಚಿಸುವಂತೆ ಆ ಮಾಸದ ಆರಂಭದಲ್ಲಿ ಅಂದರೆ ಆ ವರ್ಷದ ಆರಂಭದ ದಿನ ಎಲ್ಲವೂ ನಿತ್ಯ ನೂತನವಾಗಿರುತ್ತೆ ನಾವು ಗಮನಿಸಬಹುದು ಎಲ್ಲ ಒಣಗಿದಂತಹ ಮರಗಳು ಚಿಗುರುಡಿಯೋದಕ್ಕೆ ಆರಂಭ ಆಗುತ್ತೆ ಹಕ್ಕಿಗಳ ಚಿಲಿಪಿಲಿ ಗಾನ ಇವೆಲ್ಲವೂ ಕೂಡ ಹೊಸತನವನ್ನು ನಮಗೆ ಜೀವನದಲ್ಲಿ ತಂದುಕೊಡುತ್ತೆ ನಾವೆಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂತ ಮಾಡಿಕೊಳ್ತೇವೆ ಅಂದರೆ ಈ ವರ್ಷ ನಾನಿದನ್ನು ಸಾಧಿಸಬೇಕು ಈ ರೀತಿಯಾಗಿ ಜೀವನವನ್ನು ನಡೆಸ್ತೇನೆ ಎಂಬುದಾಗಿ ಸಂಕಲ್ಪಿಸಿಕೊಂಡು ಅದರಂತೆ ಜೀವನವನ್ನು ನಡೆಸುವಂತಹ ಪ್ರಯತ್ನ ಮಾಡ್ತೇವೆ ಆದರೆ ನಿಜವಾಗಲೂ ಯುಗಾದಿ ಹಬ್ಬದಂದು ನಮ್ಮದು ಒಂದು ರೆಸೊಲ್ಯೂಷನ್ ಇರಬೇಕು ಅದೇನು ಅಂದರೆ ಎಂದಿಗೂ ಕೂಡ ನಾವು ಪಾಶ್ಚಿಮಾತ್ಯರ ಅಂತಹ ಸಂಸ್ಕೃತಿಗೆ ಮಾರು ಹೋಗದೆ ಸನಾತನವಾದಂತಹ ನಮ್ಮ ವೇದ ಇತಿಹಾಸ ಪುರಾಣಗಳಲ್ಲಿ ತಿಳಿಸಿರುವಂತೆ ಜೀವನವನ್ನು ನಾವು ನಡೆಸ್ತೇವೆ ಎಂಬಂತಹ ರೆಸೊಲ್ಯೂಷನ್ ಸಂಕಲ್ಪವನ್ನು ನಾವು ಮಾಡಿ ತನ್ಮೂಲಕವಾಗಿ ಆ ವಿಕಾರಿನಾಮ ಸಂವತ್ಸರದ ಆರಂಭದ ದಿನವನ್ನು ನಾವು ಹೀಗೆ ಹಬ್ಬದ ರೀತಿಯ ಆಚರಣೆಯನ್ನು ಮಾಡಿದರೆ ಅದು ನಿಜವಾದಂತಹ ಯುಗಾದಿ ಹಬ್ಬದ ಆಚರಣೆ ಆಗುತ್ತೆ ಹೊಸ ವರ್ಷ ಬಂತು ಮತ್ತೊಂದು ಹೊಸ ವರ್ಷ ಬರುತ್ತೆ ಹಾಗಾದರೆ ಈ ಹೊಸ ವರ್ಷ ನಮ್ಮ ಜೀವನದಲ್ಲಿ ಯಾವ ಹೊಸತನವನ್ನು ತಂದುಕೊಡುತ್ತೆ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕು ಅಂದರೆ ಅನೇಕ ವರ್ಷಗಳನ್ನು ಈಗಾಗಲೇ ನಾವು ಕಳೆದಿದ್ದೇವೆ ಜೀವನದಲ್ಲಿ ಏನಾದರೂ ಜೀವನದಲ್ಲಿ ನಾವು ಹೊಸತನವನ್ನು ಹೊಸ ಬದಲಾವಣೆಗಳನ್ನು ತಂದುಕೊಂಡಿದ್ದೇವಾ ಎಂಬುದಾಗಿ ಪ್ರಶ್ನಿಸಿಕೊಂಡು ಆ ಮೂಲಕವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ದುರ್ಗುಣಗಳ ಬಿಡುವಿಕೆ ಆ ದುರ್ಗುಣಗಳು ನಮ್ಮಿಂದ ದೂರವಾಗಬೇಕು ಅಂದರೆ ನಮ್ಮಲ್ಲಿ ಒಂದು ರೆಸೊಲ್ಯೂಷನ್ ಬರಬೇಕು ನಮ್ಮಲ್ಲಿ ಒಂದು ಸಂಕಲ್ಪ ಜಾಗೃತವಾಗಬೇಕು ಇನ್ನೆಂದಿಗೂ ಕೂಡ ಇಂತಹ ಹೀನ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು ನಾನು ಜೀವನದಲ್ಲಿ ಮಾಡೋದಿಲ್ಲ
ತ್ರಿಕಾಲ ಸಂಧ್ಯಾವಂದನೆಯನ್ನು ಮಾಡಿಯೇ ತೀರ್ತೇನೆ ಎಂಬಂತಹ ಸಂಕಲ್ಪ ಈ ವರ್ಷದ ಮೊದಲನೇ ಹಬ್ಬದ ಆದಿಯಲ್ಲಿ ಸಂಕಲ್ಪಿಸಬೇಕು. ಚಾತುರ್ಮಾಸ್ಯ ಏಕಾದಶಿಯನ್ನು ಎಂದಿಗೂ ಬಿಡೋದಿಲ್ಲ ಎಂಬಂತಹ ಸಂಕಲ್ಪ ನಮ್ಮದಾಗಬೇಕು. ಗುರು ಹಿರಿಯರನ್ನು ಎಂದಿಗೂ ಕೂಡ ನಾನು ದ್ವೇಷಿಸೋದಿಲ್ಲ, ಅಗೌರವಿಸೋದಿಲ್ಲ ಎಂಬಂತಹ ಸಂಕಲ್ಪ ರೆಸೊಲ್ಯೂಷನ್ ನಮ್ಮದಾಗಬೇಕು. ಹಾಗೆ ಎಲ್ಲರೊಟ್ಟಿಗೂ ಕೂಡ ಸ್ನೇಹ ಸೌಹಾರ್ದತೆಯಿಂದ ಗೌರವಯುತವಾದಂತಹ ಜೀವನವನ್ನು ನಡೆಸ್ತೇನೆ ಎಂಬಂತಹ ರೆಸೊಲ್ಯೂಷನ್ ಸಂಕಲ್ಪ ನಮ್ಮದಾಗಬೇಕು. ಇಂತಹ ಉತ್ತಮವಾದಂತಹ ರೆಸೊಲ್ಯೂಷನನ್ನು ನಾವು ಮೊದಲು ಮಾಡಿಕೊಳ್ಳಬೇಕು. ಇದು ನಿಜವಾದಂತಹ ಯುಗಾದಿ ಹಬ್ಬದ ಆಚರಣೆ ಹಾಗೂ ಹೊಸ ವರ್ಷದ ಆಚರಣೆ. ಇದನ್ನು ಬಿಟ್ಟು ಮತ್ಯಾವುದ್ಯಾವುದೋ ರೆಸೊಲ್ಯೂಷನನ್ನು ಮಾಡಿದ್ರೆ ಅದೆಂದಿಗೂ ಕೂಡ ಪ್ರಯೋಜನಕಾರಿ ಆಗೋದಿಲ್ಲ. ಆದ ಕಾರಣದಿಂದ ನಮ್ಮ ಸನಾತನ ಸಂಪ್ರದಾಯಗಳೇನಿದೆ ಅದಕ್ಕೆ ನಾವು ಬದ್ಧರಾಗಿ ಭಗವಂತ ತೃಪ್ತಿಗೊಳ್ಳಲಿ, ಭಗವಂತ ಈ ವರ್ಷವನ್ನು ನಮಗೆ ಅಡಿಷ್ನಲ್ ಕೊಟ್ಟಿದ್ದಾನೆ ಅನ್ನೋದನ್ನು ಎಂದಿಗೂ ಮರೆಯಬಾರದು. ಹೋದ ವರ್ಷ ಹೊಸ ವರ್ಷವನ್ನು ಆಚರಿಸಿದ್ದೇವೆ, ಈ ವರ್ಷ ಭಗವಂತನ ಅನುಗ್ರಹದಿಂದ ನಮಗೆ ಆಚರಿಸುವ ಭಾಗ್ಯ ದೊರಕಿದೆ. ಮುಂದೆ ದೊರಕುತ್ತೋ ಇಲ್ಲೋ ಅದು ನಮಗೆ ತಿಳಿದಿಲ್ಲ. ಆದ್ದರಿಂದ ಭಗವಂತನಿಗೆ ನೀಡಿರ್ತಕ್ಕಂತಹದ್ದನ್ನು ನಾವು ಸಮರ್ಪಿಸಿ ಈ ಯಜ್ಞ ಏನಿದೆ ಒಂದೊಂದು ದಿವಸವೂ ಭಗವಂತ ನಮಗೆ ನೀಡಿರ್ತಕ್ಕಂತಹ ಆಯುಷ್ಯದ ಭಿಕ್ಷೆ ಅದನ್ನು ನೆನಪಿಸಿಕೊಂಡು ಈ ಜ್ಞಾನಯಜ್ಞವನ್ನು ಕರ್ಮಯಜ್ಞವನ್ನು ಪರಿಪೂರ್ಣ ಮಾಡಿಕೊಡುವಂತೆ ಭಗವಂತನಲ್ಲಿ ನಾವು ಮಾಡಬೇಕಾದಂತಹ ದೊಡ್ಡ ಸಂಕಲ್ಪ ರೆಸೊಲ್ಯೂಷನ್, ಅದು ಭಗವಂತ ನಮಗೆ ನೀಡಿರ್ತಕ್ಕಂತಹ ದೊಡ್ಡ ಅನುಗ್ರಹ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈಗೇನು ನೀಡಿದ್ದಾನೆ ಅದನ್ನು ಭಗವಂತನಿಗೆ ಸಮರ್ಪಿಸಿ ಮುಂದೆ ಏನು ನೀಡುತ್ತಾನೆ ಅದನ್ನು ಭಗವಂತನ ಅನುಗ್ರಹ ಎಂಬುದಾಗಿ ನಾವು ತಿಳಿದು ಬೇವು ಬೆಲ್ಲವನ್ನು ಈ ದಿನ ನಾವು ಸ್ವೀಕರಿಸತಕ್ಕಂಥದ್ದು. ಅಂದರೆ ಬೇವು ಅದು ದುಃಖದ ಸಂಕೇತವಾದರೆ ಬೆಲ್ಲ ಸಿಹಿ ಅದು ನಮಗೆ ಸುಖದ ಸಂಕೇತ. ಅಂದರೆ ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಎದುರಿಸುವಂತಹ ಒಂದು ಮನೋಭಾವನೆ ನಮ್ಮಲ್ಲಿ ಜಾಗೃತವಾಗಬೇಕು. ಈ ಒಂದು ಸದುದ್ದೇಶದಿಂದ ಪೂರ್ವಿಕರು ಈ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಪಂಡಿತಾಹ ಸಮದರ್ಶಿನಃ ಎಂಬುದಾಗಿ ಕೃಷ್ಣಗೀತೆಯಲ್ಲಿ ತಿಳಿಸಿಕೊಟ್ಟಂತೆ, ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸಮಾನವಾಗಿ ಜೀವನವನ್ನು ಭಗವಂತ ಕೊಟ್ಟಂತಹ ಒಂದು ಅನುಗ್ರಹ ಎಂಬುದಾಗಿ ನಾವು ಸ್ವೀಕರಿಸ್ತಾ ಜೀವನವನ್ನು ನಡೆಸುವುದೇ ನಮ್ಮ ರೆಸೊಲ್ಯೂಷನ್ ಆಗಬೇಕು, ಅದು ನಮ್ಮ ಸಂಕಲ್ಪವಾಗಬೇಕು. ಆದ್ದರಿಂದ ಈ ದಿನದಂದು ನಾವು ಇಂದ್ರದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಯಾಕೆ ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹೀಗೆಲ್ಲ ಮಾಸಗಳು ನಾವು ಕೇಳ್ತೇವೆ. ಈ ಚೈತ್ರ ಮಾಸ ವೈಶಾಖ ಜ್ಯೇಷ್ಠ ಈ ಮಾಸಗಳಲ್ಲೆಲ್ಲ ನಾವು ನೂತನವಾದಂತಹ ಬೆಳೆಯನ್ನು ಪಡೆದುಕೊಳ್ತೇವೆ. ಆದ್ದರಿಂದ ಬೆಳೆಯನ್ನು ಬೆಳಿಬೇಕು, ಒಳ್ಳೆ ಫಲವತ್ತಾದಂತಹ ಬೆಳೆ ಪ್ರಾಪ್ತವಾಗಬೇಕು, ಜನಗಳು ಸುಖದಿಂದ ಸುಭಿಕ್ಷರಾಗಿ ತಾವು ಜೀವನವನ್ನು ನಡೆಸಬೇಕು ಅಂದರೆ ಮಳೆ ಇಲ್ಲದೆ ಬೆಳೆಯಿಲ್ಲ. ಆದ್ದರಿಂದ ಆ ಮಳೆಯನ್ನು ನೀಡ್ತಕ್ಕಂತಹವರು ಇಂದ್ರದೇವರು. ಆದ್ದರಿಂದ ಆ ಇಂದ್ರಾಂತರ್ಯಾಮಿಯಾದಂತಹ ಉಪೇಂದ್ರಾತ್ಮಕನಾದಂತಹ ಭಗವಂತನ ಪ್ರಾರ್ಥನೆಯನ್ನು ಇಂದ್ರದೇವರ ಮುಖಾಂತರವಾಗಿ ಸಲ್ಲಿಸಬೇಕು. ಆದ್ದರಿಂದ ಇಂತಹ ರೀತಿಯಲ್ಲಿ ನಾವು ಇಂದ್ರದೇವರ ಅನುಗ್ರಹವನ್ನು ಪಡಿತಾ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಸುಖವಾದಂತಹ ಜೀವನವನ್ನು ಎಲ್ಲ ಜೀವರಾಶಿಗಳಿಗೂ ಭಗವಂತ ಕೊಡುವಂತೆ ಬ್ರಾಹ್ಮಣರು ಸಂಕಲ್ಪಿಸಬೇಕು. ಯಾಕೆ ಅಂದರೆ ಅವರು ಪುರೋಹಿತರು, ಪುರದ ಹಿತವನ್ನು ತಾವು ಮಾಡ್ತಕ್ಕಂಥವರು. ಆದ್ದರಿಂದ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಅದು ಪುರದ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಪಂಚಾಂಗ ಶ್ರವಣವನ್ನು ಮಾಡ್ತಾ ಯಾವ ಯಾವ ಲೋಪದೋಷಗಳಿದೆ ಅದನ್ನೆಲ್ಲ ಭಗವಂತ ಸಂಕಲ್ಪಿಸಿ
ನಮ್ಮಿಂದ ಮಾಡಿಸಲಿ. ಅಂದರೆ ಇರ್ತಕ್ಕಂತಹ ಎಲ್ಲ ದೋಷಗಳನ್ನು ಪರಿಹರಿಸಿ ಲೋಪಗಳನ್ನೆಲ್ಲ ತಿದ್ದಿ ನಮ್ಮಿಂದ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿಸಲಿ ಎಂಬುದಾಗಿ ಚಿಂತಿಸ್ತಾ ಪಂಚಾಂಗದ ಶ್ರವಣ. ಹೀಗೆ ಯುಗಾದಿ ಹಬ್ಬದ ಆಚರಣೆಯಿಂದಾಗಿ ದೊಡ್ಡ ಒಂದು ಸಂಪ್ರದಾಯದ ಕೊಡುಗೆಯನ್ನೇ ನಮ್ಮ ಪೂರ್ವಿಕರು ಯುಗಾದಿ ಹಬ್ಬದ ಮೂಲಕವಾಗಿ ನಮಗೆ ನೀಡಿದ್ದಾರೆ. ಆದ್ದರಿಂದ ಪಾಶ್ಚಿಮಾತ್ಯ ಆ ಪ್ರವೃತ್ತಿಗೆ ಮಾರು ಹೋಗದೆ ಸನಾತನವಾದಂತಹ ನಮ್ಮ ಸಂಪ್ರದಾಯಕ್ಕೆ ನಾವು ಬದ್ಧರಾಗಿ ಯುಗಾದಿ ಹಬ್ಬವನ್ನು ಆಚರಿಸೋಣ, ತನ್ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಈ ಎರಡು ವಾಕ್ಕುಸುಮಾಂಜಲಿಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತನಾದಂತಹ ಭಗವಂತನಿಗೆ ಸಮರ್ಪಿಸ್ತಾ ಎಲ್ಲರಿಗೂ ಕೂಡ ಈ ನೂತನ ಸಂವತ್ಸರ ಒಳ್ಳೆಯ ರೀತಿಯಾದಂತಹ ಭಗವಂತನಲ್ಲಿ ಜ್ಞಾನ ಮತ್ತು ಭಕ್ತಿಗೆ ಕಾರಣವಾಗಲಿ, ವಿಷಯದಲ್ಲಿ ವೈರಾಗ್ಯಕ್ಕೆ ಕಾರಣವಾಗಲಿ ಎಂಬುದಾಗಿ ಚಿಂತಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿಕಾರಿನಾಮ ಸಂವತ್ಸರದ ಶುಭಕಾಮನೆಗಳನ್ನು ಕೋರ್ತಾ ಎರಡು ವಾಕ್ಕುಸುಮಾಂಜಲಿಗಳನ್ನು ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.